ಯಾಕೆ ಹೇಳಿದ್ರು ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ ಇವಕ್ಕೆಲ್ಲ ಇದಕ್ಕೆಲ್ಲ ನಾನು ಯಾವತ್ತೂ ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಸುಳ್ಳು ಆರೋಪಗಳಿಗೆ ಯಾವತ್ತೂ ಇರಲ್ಲ, ಸುಳ್ಳು ಆರೋಪಗಳಿಗೆ ಯಾವತ್ತೂ ಇದರಲ್ಲ, ಅವುಗಳನ್ನೆಲ್ಲ ಎದುರಿಸ್ತೇವೆ. ಬಹಳ ಜನ ಕಾಯ್ಕೊಂಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರ್ತೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರ್ತೇನೆ, ನಾನು ತಪ್ಪು ಮಾಡೇ ಇಲ್ಲ. ಅದರಿಂದ ರಾಜೀನಾಮೆ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ, ರಾಜೀನಾಮೆ ಕೊಡಲ್ಲ. ಕೊಡ್ಬೇಕಾ ಕೊಡ್ಬೇಕೇನ್ರಿ? ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್, ಐ ವಿಲ್ ಫೈಟ್ ಪೊಲಿಟಿಕಲಿ. ನಿಮ್ಮ ಆಶೀರ್ವಾದ ಯಾವಾಗ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಮ್ಮ ಸರ್ಕಾರ ಮತ್ತೆ ನಾನು ಬಡವರ ಪರವಾಗಿ ಸಾಮಾಜಿಕ ನ್ಯಾಯ ಪರವಾಗಿ ಯಾವಾಗಲೂ ಕೂಡ ಇರುತ್ತೇವೆ. ಯಾರು ನ್ಯಾಯ ಸಿಕ್ಕಿಲ್ಲ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಸಮಾಜದಲ್ಲಿ ಬಡವರು ಇದ್ದಾರೆ, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ನಾವು ಜಾತಿ ಧರ್ಮ ಮಾಡಕ್ ಹೋಗಲ್ಲ. ಅದಕ್ಕೆ ಹೊಟ್ಟೆಯವರಿಗೆ ಕೆಲವರಿಗೆ ಸಿದ್ದರಾಮಯ್ಯ ಬಡವರ ಪರವಾಗಿ ಮಾಡ್ತಾ ಇದ್ದಾನೆ, ಸಾಮಾಜಿಕ ನ್ಯಾಯ ಪರ ಮಾಡ್ತಾ ಇದ್ದಾನೆ ಅಂತ ಹೊಟ್ಟೆಯವ್ರಿ, ಅವ್ರ ಹೊಟ್ಟೆಯವ್ರಿಗೆ ಪಟ್ಟುಕೊಳ್ಳಿ, ನಾವು ನಮ್ಮ ಕೆಲಸ ಮಾಡ್ತೇ ಇರ್ತೀವಿ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಜನಪರ ಜನಸ್ನೇಹಿ ಕಾರ್ಯಕ್ರಮಗಳನ್ನ ಜನರಿಗಾಗಿ ಮುಂದುವರಿಸಲಿದೆ ಎನ್ನುವಂತಹ ಭರವಸೆ ಮಾತುಗಳನ್ನು ನಮ್ಮ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.